ಪ್ರವರ್ಗದಿಂದ ಬಂದಿರತಕ್ಕಂಥವ್ರು. ಇವತ್ತು ವೀರಶೈವ ಸಮಾಜಕ್ಕೂ ಹೇಳ್ತಾನೆ, ಒಕ್ಕಲಿಗ ಸಮಾಜಕ್ಕೂ ಹೇಳ್ತಾನೆ, ಹಿಂದುಳಿದವ್ರಿಗೂ ಹೇಳ್ತಾನೆ, ದಲಿತರಿಗೂ ಹೇಳ್ತಾನೆ. ಬಿ ಜೆ ಪಿಯ ಈ ಹುನ್ನಾರ ಏನಿದೆ, ಕರ್ನಾಟಕದ ಜನ ಈ ಬಿ ಜೆ ಪಿಯ ಆರ್ ಎಸ್ ಎಸ್ನ ಕುತಂತ್ರಕ್ಕೆ ಮರಳಾಗಬೇಡಿ. ಈ ರಾಜ್ಯ ಒಡಿತಾರೆ. ಈ ರಾಜ್ಯದಲ್ಲಿ ಇಂಥ ವ್ಯಕ್ತಿಗಳನ್ನು ಮುಂದೆ ಮುಖ್ಯಮಂತ್ರಿ ಮಾಡಿ ನನಗೆ ವಿಷಯ ಬಂದಿದೆ. 8 ಜನ ಉಪಮುಖ್ಯಮಂತ್ರಿಗಳು ಇವ್ರನ್ನ ಮುಖ್ಯಮಂತ್ರಿ ಮಾಡಿ 8 ಜನ ಉಪಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಮೀಟಿಂಗು ದೆಹಲಿಯಲ್ಲಿ ಏನು ಮಾಡಿದ್ದಾರೆ ಆರ್ ಎಸ್ ಎಸ್ ಕೇಂದ್ರದಲ್ಲಿ, ಇದೆಲ್ಲ ಮಾಹಿತಿ ನನ್ನ ಹತ್ರ ಇದೆ. ನಾನು ಹೋರಾಟವೇ ಈ ಒಂದು ಈ ರೀತಿಯ ವ್ಯವಸ್ಥೆ ಏನಿದೆ ನಮ್ಮ ರಾಜ್ಯವನ್ನು ಕುಲಿಗೆಡಿಸ್ಲಿಕ್ಕೆ ನೋಟಿದ್ದಾರೆ ಇಂಥ ವ್ಯಕ್ತಿಗಳನ್ನ ಇಟ್ಕೊಂಡು. ಇದ್ರ ವಿರುದ್ಧವೇ ನನ್ನ ಹೋರಾಟ. ಅದು ಕೊಡ್ತೀನಿ ಹೆಸರನ್ನು, ಬೇಕಾದರೆ 8 ಜನ ಯಾರ್ಯಾರಿದ್ದಾರೆ ಅಂತೇಳಿ, ಅವರೇನು ನಡೆಸಿದ್ದಾರೆ ಹುನ್ನಾರ ಅದೆಲ್ಲ ಕೊಡೋಣ. ಆದರೆ ಕರ್ನಾಟಕದ ಕನ್ನಡಿಗರಿಗೆ ಹೇಳ್ತೀನಿ, ಇವರು ನಮ್ಮ ಸಂಸ್ಕೃತಿಯ ಬ್ರಾಹ್ಮಣರಲ್ಲ, ನಮ್ಮ ಹಳೆ ಕರ್ನಾಟಕದ ಬ್ರಾಹ್ಮಣರು. ನಾವು ಕಾಲಿಗೆ ಬೀಳ್ತೀವಿ, ಇವರಲ್ಲಿ ಸಂಸ್ಕೃತಿ ಇದೆ, ನಾವು ಅವ್ರನ್ನ ಪೂಜಿಸ್ತೀವಿ, ಗುರುಗಳ ಥರ ನೋಡ್ತೀವಿ. ಆದರೆ ಈ ವರ್ಗದ ಬ್ರಾಹ್ಮಣರಿದ್ದ ಇದರಲ್ಲ, ಇವರು ಸಮಾಜ ಒಡೆಯವರು. ಇವತ್ತು ಶೃಂಗೇರಿ ಮಠವನ್ನು ಒಡೆದಂಥವ್ರು, ಇವರು ಶಂಕರಾಚಾರ್ಯನ ವಂಶಸ್ಥರನ್ನ ಓಡಿಸಿದಂಥವ್ರು, ಆ ವರ್ಗಕ್ಕೆ ಸೇರಿರ್ತಕ್ಕಂಥ ಬ್ರಾಹ್ಮಣರು ಇವರು. ಅದರಿಂದ ಎಚ್ಚರಿಕೆಯಿಂದಿರಿ.